ನಮಸ್ಕಾರ, ಅಮೋಕ್ ಟಿವಿ ಸುದ್ದಿ ಮಧ್ಯಾಹ್ನ ಹಾಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಗ್ರಾಮದ ಯುವತಿಯರನ್ನ ಚುಡಾಯಿಸಿದ್ದಕ್ಕೆ KSRTC ಬಸ್ನಲ್ಲಿ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ಶ್ರೀನಿವಾಸ್ಪುರದಲ್ಲಿ ನಡೆದಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಎಸ್, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದ ಹತ್ರ ಈ ಘಟನೆ ನಡೆದಿದೆ. ಗ್ರಾಮದ ಯುವತಿಯರನ್ನ ಚುಡಾಯಿಸ್ತಾ ಇದ್ದಂತಹ ಹುಂಡನೊಬ್ಬನನ್ನ ಮನಬಂದಂತೆ ಯುವಕರ ಗುಂಪು ಥಳಿಸಿದೆ. ಮೊದಲೊಂದ್ಸರಿ ವಾರ್ನ್ ಅನ್ನ ಕೊಟ್ಟಿರ್ತಾರೆ, ವಾರ್ನ್ ಮಾಡಿರ್ತಾರೆ, ಈಗೆಲ್ಲ ಮಾಡಬೇಡಪ್ಪ ಅಂತ ಬುದ್ಧಿವಾದ ಹೇಳಿರ್ತಾರೆ. ಆದ್ರೆ ಅದೇ ಚಾಳಿಯನ್ನ ಆತ ಮುಂದುವರಿಸಿದ್ರಿಂದ ಅಭಿ, ನಾಗೇಂದ್ರ, ಗಂಗಾಧರ್, ನರೇಶ್ ಅನ್ನೋ ಯುವಕರ ಗುಂಪು ಹಲ್ಲೆಯನ್ನ ಮಾಡಿದೆ. ತಾಡಿಗೋಳ್ ಗ್ರಾಮದ ಯುವತಿಯರನ್ನ ಚುಡಾಯಿಸ್ತಾ ಇದ್ದಂತಹ ಬಾಬು ಮತ್ತು ಮತ್ತೊಬ್ಬ ಯುವಕ, ಇವರಿಬ್ರು ಚುಡಾಯಿಸಬೇಡಿ ಅಂತ ಹೇಳಿದ್ರು ಕೂಡ, ಎಷ್ಟೋ ಸಲ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಮತ್ತೆ ಚುಡಾಯಿಸಿರ್ತಾರೆ. ಅದಕ್ಕೆ ಧರ್ಮದೇಟನ್ನು ಕೊಟ್ಟಿದ್ದಾರೆ ಅಲ್ಲಿನವರು. ಬಾಬು ಹಿಂಬದಿಯ ಸೀಟ್ನಲ್ಲಿದ್ದಂತಹ ಓರ್ವ ಯುವತಿ ಹಾಗೂ ಯುವಕನಿಗೂ ಕೂಡ ಥಳಿಸಲಾಗಿದೆ. ಗೌನಿಪಲ್ಲಿ ಗ್ರಾಮದಿಂದ ಶ್ರೀನಿವಾಸಪುರ ಪಟ್ಟಣಕ್ಕೆ KSRTC ಬಸ್ ತೆರಳುತ್ತಾ ಇತ್ತು. ಕೊರೋನಾಗೂ ಕೂಡ ಕ್ಯಾರೆ ಅಂತ ಹೇಳದೆ ಮಾಸ್ಕ್, ಸಾಮಾಜಿಕ ಅಂತರವನ್ನು ಕಾಪಾಡದಂಥ ವಿದ್ಯಾರ್ಥಿಗಳು ಈ ಒಂದು ಘಟನೆಯಲ್ಲಿ ಮಗ್ನರಾಗಿದ್ದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ. ಯುವತಿಯ ಮೇಲೆ ಹಲ್ಲೆ ನಡೆಸಿದಂತಹ ವಿದ್ಯಾರ್ಥಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು, ಅಥವಾ ನಿಮಗೆ ಆ ರೀತಿಯಾಗಿ ಏನಾದರೂ ಚುಡಾಯಿಸಿದ್ದು ಆಗಿದ್ದಿದ್ರೆ ಪೊಲೀಸ್ ಇದ್ರು, ಕಾನೂನು ಇತ್ತು. ಆದರೆ ನೀವು ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದು ತಪ್ಪು, ಒಂದು ಹುಡುಗಿ ಮೇಲೆ ಹಲ್ಲೆ ಮಾಡಿದ್ದು ಕೂಡ ತಪ್ಪು ಅಂತ ಹೇಳಿ ಸಾರ್ವಜನಿಕರು ವಿದ್ಯಾರ್ಥಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ನಡೆದಿರೋದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದ ಬಳಿ KSRTC ಬಸ್ನಲ್ಲಿ. ಎಸ್, ನೋಡೋಣ ಏನಾಯ್ತು ಅನ್ನೋದ್ರ ಬಗ್ಗೆ. ಘನಾಂಧಾರಿ ಕೆಲಸ ಮಾಡ್ಕೊಂಬನ್ನಿ ಓದ್ಕೊಂಡು ಅಂತ ಪೋಷಕರು ಕಳಿಸಿದ್ರೆ, ಪಾಪ ಇಷ್ಟು ದಿನ ಕಾಲೇಜ್ ಇರಲಿಲ್ಲ, ಈ ಕಾಲೇಜ್ ಓಪನ್ ಆದಮೇಲೆ ಹೋಗಿ ಬನ್ರಯ್ಯ ಅಂತಂದರೆ
ಇವರು ಮಾಡಿರೋ ಕೆಲಸನ ನೀವು ಗಮನಿಸ್ಬೇಕು. ಇವರು ವಿದ್ಯಾರ್ಥಿಗಳ ಇಲ್ಲ ಪುಂಡ ಪೋಖರಿಗಳ ಅಂತಾನೆ ಕೇಳಬೇಕಾಗತ್ತೆ. ಬಸ್ಸು ಸಾಮಾಜಿಕ ಅಂತರ ಇಲ್ಲ, ಒಬ್ಬರಾದರೂ ಮಾಸ್ಕ್ ಹಾಕಿದಾರ? ಇವರು ಸ್ಟೂಡೆಂಟ್ಸು, ಈಗ ಆಲ್ರೆಡಿ ಒಂದು ಡೋಸ್ ವ್ಯಾಕ್ಸಿನನ್ನು ತೆಗೆದುಕೊಂಡಿದ್ದಾರೆ. ಶ್ರೀನಿವಾಸ್ಪುರ ಗೌನಿಪಲ್ಲಿಯಿಂದ ಅದು ಶ್ರೀನಿವಾಸ್ಪುರ ಪಟ್ಟಣಕ್ಕೆ ತೆರಳತಾ ಇತ್ತು. ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳಲ್ಲಿರೋರು ಈ ರೀತಿ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು 2 ವರ್ಷ ಕಾಲೇಜ್ ಇಲ್ದಿದ್ದೆ ಸುಮ್ಮನೆ ಇತ್ತೆ ನಾವು, ಆರಾಮಾಗಿದ್ರೆ ಎಲ್ಲರೂ ಆನ್ಲೈನ್ ಕ್ಲಾಸ್ ಮಾಡ್ಕೊಂಡು ಹೆಂಗೋ ಪಾಸ್ ಮಾಡ್ಕೊಂಡು ಇದ್ದರು. ಈ ಕಾಲೇಜ್ಗೆ ಹೋಗ್ತಾ ಇದ್ರೆ ಇವರ ಆಟೋಟೋಪಗಳನ್ನು ಗಮನಿಸಬೇಕು. ಆ ಒಂದು ಯುವತಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಹೆಂಗೆ ಮನಸ್ಸು ಬಂತು, ಹೆಂಗೆ ಕೈ ಬಂತು ಅವರಿಗೆ? ಇವ್ರು ಏನೇ ಇದ್ದರೂ ಬಾಯಿನಲ್ಲಿ ಗುದ್ನಾಡ್ಕೊಳ್ಳಿ. ನೋಡ್ತಾ ಇದ್ದೀರಿ ಆ ಒಂದು ಬ್ಯಾಕ್ ಸೀಟಲ್ಲಿ ಕೂತಿರುವಂತಹ ಒಂದು ಹುಡುಗಿಗೆ ಆತ ಬಾಕ್ಸರ್ ಥರ, ಇಡೀ ಬಸ್ನಲ್ಲಿ ಅವನೊಬ್ಬ ಬಾಕ್ಸರ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ನೋಡ್ತಾ ಇದ್ದೀರಿ ಒಬ್ಬರು ಇಬ್ಬರು ಮೂರು ಜನ ಹೆಂಗೆ ಒಟ್ಟಿಗೆ ಸೇರ್ಕೊಳ್ತಾರೆ ಅಂತ. ಇದು ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ. ಇನ್ನೊಂದು ವಿಷಯಲ್ ಇದೆ, ಅದನ್ನು ಕೂಡ ಪ್ಲೇ ಮಾಡ್ತೀವಿ. ಎರಡೂ ಕಡೆ ಗುಂಪಿನವರು ನೋಡ್ತಾ ಇದ್ದೀರಿ, ಒಳ್ಳೆ ಸಿನಿಮಾ ಶೂಟಿಂಗ್ ಆಗ್ತಾ ಇದೆಯೇನೋ ಅನ್ನೋ ಹಾಗೆ. ದೃಶ್ಯಗಳನ್ನು ನೋಡಿದ್ರಿ, ಒಂದು ಬಸ್ನಲ್ಲಿ ನಡೆದಂತಹ ಘಟನೆ. ಬಸ್ನಲ್ಲಿ ಆದ್ಮೇಲೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಇನ್ನೊಂದು ಪಾಳೆ ಅನ್ನೋರು ಯಾರು ಆ ಯುವತಿಗೆ ಹೊಡಿತಾರೆ, ಆ ಯುವತಿ ಕಡೆಯವರು ಬಂದು ಮತ್ತೆ ಯಾರು ಹೊಡೆದ್ನಲ್ಲ ಹುಡುಗ ಆತನಿಗೆ ಬಸ್ಸಿನ ಕೆಳಗಡೆ ಇಳಿಸ್ಕೊಂಡು ಈ ಘಟನೆ ನಡೆಸಿರುವಂಥ ದೃಶ್ಯಗಳಿದು. ದೊಣ್ಣೆ ದೊಡ್ಡ ದೊಡ್ಡ ಕೋಲುಗಳನ್ನ ತೆಗೆದುಕೊಂಡ್ಬಂದು ಹೊಡೆದಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ. ನೋಡಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಈ ಒಂದು ಇನ್ಸಿಡೆಂಟ್ ಅನ್ನೋದನ್ನು ನೋಡಬೇಕದನ್ನು. ಯಾರು ಸಿಗ್ತಾರೋ ಅವ್ರ ಕಡೆಯವರು, ಅವರಿಗೆ ಅವ್ರ ತಂದೆ ಅವ್ರ ತಾತ ಯಾರೋ ಇದ್ರು ಅನಿಸುತ್ತೆ ಜೊತೆನಲ್ಲಿ. ಮಕ್ಕಳು ಮಾಡಿದ್ದ ತಪ್ಪಿಗೆ ಇವರು ಪುಂಡಾಟಿಕೆಗೆ ಇದ್ದು ಬದ್ದವ್ರಿಗೆಲ್ಲ ಹೊಡೆದಾಕಿದ್ದಾರೆ. ನೋಡ್ತಾ ಇದ್ರಿ ಹೆಂಗೆ ಈ ಗಲಾಟೆ ನಡೆದಿದೆ ಅನ್ನೋದನ್ನು. ಬೀದಿ ಗಲಾಟೆ ನಡೆದಿದೆ, ಬೀದಿನಲ್ಲಿ ಹೊಡೆದಾಡ್ತಾರಲ್ಲ ಅಕ್ಷರಶಃ ಅಂತ ಗಲಾಟೆ ಇದು. ನೋಡಿ ಅಷ್ಟು ದೊಡ್ಡ ದೊಡ್ಡದ
ದೊಣ್ಣೆಗಳನ್ನು ತಗೊಂಬಂದು ಹೊಡೆದಾಡಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಕೈಮೀರಿದೆ, ಸಾರ್ವಜನಿಕರು ಏನು ಮಾಡೋದಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ. ಯಾರಿಗೆ ಯಾರು ಬುದ್ಧಿ ಹೇಳ್ತೀರಾ ಅಲ್ಲಿ? ಎಲ್ಲರೂ ಮಿತಿ ಮೀರಿ ಹೋಗಿರೋರೆ, ಒಂದು ಸಾರ್ವತ್ರಿಕ ದೊಂಬಿ ಮಾಡಾಕಿದ್ದಾರೆ ಅಲ್ಲಿ. ಪೊಲೀಸ್ ಇಲಾಖೆ ಇವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು, ಯಾಕೆಂದರೆ ಇವರೆಲ್ಲ ಸ್ಟೂಡೆಂಟ್ಸ್, ಇವರೆಲ್ಲ ಭಾರತ ದೇಶದ ಭವ್ಯ ಭವಿಷ್ಯಗಳು, ಭವಿಷ್ಯದ ಸತ್ ಪ್ರಜೆಗಳು. ಇವರು ಹಿಂಗೆ ಬೀದಿಲಿ ಹೊಡೆದಾಡ್ಕೊಳ್ಳೋರು. ಎಸ್, ಈ ಕುರಿತಂತೆ ನಮ್ಮ ಕರೆಸ್ಪಾಂಡೆಂಟ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಗೌನಿಪಲ್ಲಿ ಗ್ರಾಮದಿಂದ ಶ್ರೀನಿವಾಸಪುರ ಪಟ್ಟಣಕ್ಕೆ ತೆರಳುತ್ತಾ ಇದ್ದಂಥ ಬಸ್ನಲ್ಲಿ ನಡೆದಂತಹ ಹಲ್ಲೆ, ಅದು ಎಚ್ಚರಿಕೆ ಕೊಟ್ಟಿದ್ದಂತಹದಕ್ಕೆ ನಡೆದಿದ್ದಂತಹ ಹಲ್ಲೆ, ಆತ ಚುಡಾಯಿಸಿದ. ನೋಡಿ, ಒಬ್ಬರು ಎಲ್ಲರದು ಕೂಡ ತಪ್ಪಿದೆ, ಯುವತಿಯನ್ನು ಚುಡಾಯಿಸಿದ ಅವನು ತಪ್ಪು, ವಾರ್ನ್ ಮಾಡಿದ ಮೇಲೂ ಕೂಡ ಮತ್ತೆ ಚುಡಾಯಿಸಿದ್ದು ತಪ್ಪು. ಅದನ್ನು ಬಸ್ನಲ್ಲಿ ದೊಡ್ಡದ ಗಲಾಟೆಯನ್ನು ಮಾಡಿ ಅವ ಹುಡುಗಿ ಮೇಲೆ ಹೊಡೆದೆವು, ಆಕೆ ಮೇಲೆ ಕೈ ಮಾಡಿ, ಸೀರೀಸ್ ಆಫ್ ತಪ್ಪುಗಳು ಇಲ್ಲಿ ನಡೆದಿದ್ದಾವೆ. ಎಚ್ಚರಿಕೆ ಕೊಟ್ಟಿದ್ರು ಮತ್ತೆ ಚುಡಾಯಿಸಿದ್ದು, ಇಷ್ಟು ದೊಡ್ಡದ ಗಲಾಟೆ ನಡೆದಿದೆ ಅಲ್ಲಿ. ಯಾರು ಬಿಡಿಸ್ಕೊಳಕ್ಕೆ ಹೋದರೂ ಅವ್ರಿಗೆ ಹೊಡಿತಾರೆ, ಅಂತಹ ಒಂದು ಘಟನೆ ನಡೆದಿದೆ ಅಲ್ಲಿ. ಇನ್ನೊಂದು ಕಡೆ ಇವರೆಲ್ಲ ಕಾಲೇಜ್ಗೆ ಹೊಸದಾಗಿ ಹೋಗ್ತಾ ಇದ್ದಾರೆ, ಕಾಲೇಜ್ ಶುರುವಾದ ಮೇಲೆ. ಎಸ್, ನಮ್ಮ ಕರೆಸ್ಪಾಂಡೆಂಟ್ ಹರ್ಷವರ್ಧನ್, ಹಲೋ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಏನಿದು ಘಟನೆ, ಯಾಕೆ ನಡೀತು, ಯಾರು ಆರಂಭ ಮಾಡಿದ್ದು ಇದನ್ನು ಮೊದಲನೇದಾಗಿ ಹೊಡೆಯೋದನ್ನು, ಈ ಬೀದಿ ಗಲಾಟೆ ನಡೆಸಿದಾರಲ್ಲ ಈ ಕಾಲೇಜ್ ಹುಡುಗರು ಅನ್ಬೇಕಾ, ಏನನ್ಬೇಕು ಇವರಿಗೆ? ಎಸ್ ಗುರುಪ್ರಸಾದ್, ಇವತ್ತು ನಿನ್ನೆ ಬೆಳಿಗ್ಗೆ ಏನ್ ನಡೆದಿದೆ ಅಂತಂದ್ರೆ, ಘಟನೆ ಅಂದ್ರೆ ಗೌನಪಲ್ಲಿಯಿಂದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ತಾಡಗೋಳಿಂದ ಮಧ್ಯದಲ್ಲಿ ನಡೆದಿರಂತ ಘಟನೆ ಗುರುಪ್ರಸಾದ್. ಇದು ಏನಂತಂದ್ರೆ, ಈ ಆ ಹುಡುಗಿ ಗಂಗಾಧರ ಬಾಬು ಎಂಬ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಏನಕ್ಕಾಗಿ ಅಂತಂದ್ರೆ, ಆ ಹುಡುಗಿಯನ್ನ ಚುಡಾಯಿಸಿರ್ತಾರೆ. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ ಕಂಪ್ಲೀಟ್. ಬಾಬು ಎನ್ನೋನ್ ಮೇಲೆ ಇಗ್ಗಾ ಮುಗ್ಗಿ ತಳಿಸಿ ಹುಡುಗನ ಚುಡಾಯಿಸಿರ್ತಾರೆ. ಆ ಚುಡಾಯಿಸಿರೋದ್ರಲ್ಲಿ ಒಂದ್ಸರಿ ವಾರ್ನ್ ಮಾಡಿರ್ತಾನೆ ಆ ಹುಡುಗಿ ಅವರಣ್ಣ. ವಾರ್ನ್ ಮಾಡಿದಾಗ ಅದನ್ನ ಕೇಳದಿರೇ ಇದ್ದಾಗ ಮತ್ತೊಮ್ಮೆ ಇನ್ನೊಂದ್ಸರಿ ಚುಡಾಯಿಸಿರ್ತಾನೆ ಗುರುಪ್ರಸಾದ್. ಆದ್ರೂ ಕೇಳ್ದಿರನೆ ಒಂದ್ಸರಿ ವಾರ್ನ್ ಮಾಡಿದಾಗ ಕೇಳ್ದಿದ್ದಾಗ ಇಗ್ಗಾ ಮುಗ್ಗಿ ಬಸ್ನಲ್ಲಿ ಮಾರ್ಗ ಮಧ್ಯೆ ಗೋನ್ಪಲ್ಲಿಯಿಂದ ಶ್ರೀನಿವಾಸಪುರಕ್ಕೆ ಬರ್ಬೇಕಿರೋ ಮಾರ್ಗ ಮಧ್ಯದಲ್ಲಿ ಆ ಬಸ್ ನಿಲ್ಲಿಸಿ ಇಗ್ಗಾ ಮುಗ್ಗ ತಿಳಿಸಿರ್ತಾರೆ ಬಾಬು ಎಂ ಹುಡುಗನಿಗೆ ಗುರುಪ್ರಸಾದ್. ಈಗ ಇಷ್ಟೊಂದು ಗಲಾಟೆ ಆಯ್ತು, ಬಸ್ನಲ್ಲಿ ಗಲಾಟೆ ಆಯ್ತು, ಅಲ್ಲಿ ನೋಡಿದ್ರೆ ಸ್ಟೂಡೆಂಟ್ಸು ಮಾಸ್ಕ್ ಇಲ್ದೇನೆ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಒಂದು, ಇವ್ರು ಸ್ಟೂಡೆಂಟ್ಸ್ ಅಂತ ಹೇಳಬೇಕಾ ಅನ್ನೋಂಥ ಪರಿಸ್ಥಿತಿ. ಇವ್ರು ಕಾಲೇಜ್ಗೆ ಹೋಗೋದು ಹಿಂಗೆ ಹೊಡೆದಾಡೋದಕ್ಕೆ, ಬೀದಿ ಬೀದಿನಲ್ಲಿ ಹೊಡೆದಾಡೋದಕ್ಕೆ ಕಾನೂನಿತ್ತು, ಕಾನೂನಿಗೆ ಒಪ್ಪಿಸ್ಬೋದಾಗಿತ್ತು. ಪೊಲೀಸ್ನವ್ರು ಸ್ಟೇಷನ್ ಕರ್ಕೊಂಡೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರಿಗೆ ಒಪ್ಪಿಸ್ಬೋದಾಗಿತ್ತು, ಅವ್ರು ನೋಡ್ಕೊಳ್ತಾ ಇದ್ರು. ಇವ್ರು ಹಿಂಗೆ ದೊಣ್ಣೆ ತೆಗೆದುಕೊಂಡು ಬೀದಿಲೆಲ್ಲ ಹೊಡೆದಾಡ್ತಾರೆ ಅಂತಂದರೆ ಯಾರು ಕೊಟ್ರು ಇವ್ರಿಗೆ ಈ ಅವಕಾಶ, ಯಾರು ಕೊಟ್ರು, ಯಾರು ಧೈರ್ಯ ಇದೆ ಇವ್ರಿಗೆ ಅಂತ? ಗುರುಪ್ರಸಾದ್, ಏನಂತಂದ್ರೆ ನಿನ್ನೆ ಆಗಿರೋ ಘಟನೆಗೆ ಮತ್ತೆ ತಿರ್ಗಾ ಪುನಃ ಆ ಹುಡುಗ ಬಾಬು ಎನ್ನೋ ಹುಡುಗನ ಮೇಲೆ ಪುನಃ ಇವರು, ಯಾಕಂದ್ರೆ ಏಕ್ ನಿಂದ್ರಂತ ಹುಡುಗರು ಇಕ್ಕಮ್ಮಗೆ ತಿಳಿಸ್ಕೊಂಡಿರ್ತಾರಲ್ಲ, ಅವ್ರು ತಿಳಿಸಿದಂತವ್ರು ಪುನಃ ಈ ಹುಡುಗಿಯವ್ರ ಮನೆಗೆ ಬಂದು ಅವ್ರ ತಂದೆಗೆ ಪ್ಲಸ್ ಅವ್ರ ಅಣ್ಣಂಗೆ ಪ್ಲಸ್ ಆ ಹುಡುಗಿಗೆ ಹೊಡೆದು ದೊಣ್ಣೆಯಿಂದ ಹೊಡೆದಿರೋಂತ ಘಟನೆ ವಿಡಿಯೋದಲ್ಲಿ ನೋಡ್ತಾನೆ ಇದ್ದೀರಾ. ಆ ವಿಡಿಯೋದಲ್ಲಿ ಇಕ್ಕಮ್ಮಗೆ ತಿಳಿಸಿದ್ದಾರೆ ಬ್ರದರ್. ಈಗ ಪೊಲೀಸ್ನವ್ರು ಏನಾದ್ರು ಇದ್ರ ಬಗ್ಗೆ ದಾಖಲು ಮಾಡ್ಕೊಂಡಿದಾರಾ ಈ ಘಟನೆ ಬಗ್ಗೆ ಹೇಗೆ ಅಂತ? ಗೋನ್ಪಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುರುಪ್ರಸಾದ್. ಓಕೆ ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ಮಾಹಿತಿಗೆ. ಮದನಪಲ್ಲಿ ಸ್ಟೇಷನ್ನಲ್ಲಿ ನಡೆದಿರೋ ಅಂದರೆ ಆ ಸ್ಟೇಷನ್ ಲಿಮಿಟ್ಸಲ್ಲಿ ನಡೆದಿರೋಂಥ ಘಟನೆ ಇದು. ಈಗ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಬಾಬು ಅನ್ನೋ ಯುವಕನಿಗೆ ಒಂದು ಯುವಕರ ಗುಂಪು ಥಳಿಸುತ್ತೆ, ಕಾರಣ ಅವ್ರಿಗೆ ಹೇಳಿರ್ತಾರೆ ಚುಡಾಯಿಸ್ಬೇಡಪ್ಪ ಹಿಂಗೆ ಅಂತ. ಅಭಿ, ನಾಗೇಂದ್ರ, ಗಂಗಾಧರ್, ನರೇಶ್ ಯುವಕರ ಗುಂಪು, ನಂತರ ಅವ್ರನ್ನ ಹೊಡೆಯೋಕ್ಕೆ ಇನ್ನೊಂದು ಗುಂಪು, ಗುಂಪಿಗೆ ಗುಂಪು ಸೇರ್ಕೊಂಡು ಗುಂಪಿನ ಬಡಿದಾಟ ನಡೆದಿದೆ ಇಲ್ಲಿ. ನೋಡ್ತಾ ಇದ್ರಲ್ಲ, ಒಬ್ರು ಹಿರಿಯರೊಬ್ರು ಇದ್ದಾರೆ, ಅವ್ರನ್ನೂ ಬಿಟ್ಟಿಲ್ಲ. ಹುಡುಗಿನ ಚುಡಾಯಿಸೋದಕ್ಕೂ ಆ ಹಿರಿಯರಿಗೂ ಏನು ಸಂಬಂಧ ಇರುತ್ತೆ? ನಿನ್ನೆ ಅಂದರೆ ಆ ಘಟನೆ ನಡೀತಲ್ಲ, ಆ ಬಸ್ನಲ್ಲಿ ಹೊಡೆದಂತಹ ಹುಡುಗ ಏನಿದ್ದಾರೆ, ಆ ತನ್ನ ತಂದೆ, ಅವ್ರನ್ನೂ ಬಿಟ್ಟಿಲ್ಲ. ಅವ್ರನ್ನ ಕರ್ಕೊ ಮಗ ಮಾಡಿದ ತಪ್ಪಿಗೆ ಅವರ ತಂದೆಗೆ ಹಿಡ್ಕೊಂಡು ಹೊಡೆದಿದ್ದಾರೆ ಇಲ್ಲಿ. ಸಿ, ಹೆಂಗೆ ಸರ್ಕಮ್ಸ್ಟೆನ್ಸಸ್ಸು ಮತ್ತು ಸಿಚುಯೇಷನ್ಸು ಹೆಂಗಿರುತ್ತೆ ಇಲ್ಲಿ, ಜನ ರೊಚ್ಚಿಗೆದ್ರೆ
ಏನಾಗುತ್ತೆ ಅನ್ನೋದಕ್ಕೆ ಘಟನೆ. ಇಲ್ಲಿ ತಪ್ಪಿನಿಂದ ಒಂದು ತಪ್ಪಿನಿಂದ ಅನೇಕ ತಪ್ಪುಗಳು ನಡೆದು ಹೋಗಿದ್ದಾವೆ. ಯಾರನ್ನ ಪ್ರಖರವಾದಂಥ ತಪ್ಪು ಯಾರದಂತ ಹೇಳ್ತೀರಾ? ಪೊಲೀಸ್ನವರು ಹೇಳಬೇಕು ಅದನ್ನು. ಒಂದು ತಪ್ಪಿನಿಂದ ನಡೆದಂತಹ ಆಕ್ರೋಶ ಇಲ್ಲಿ ಎಲ್ಲ ಕಡೆ ಹರಡ್ಕೊಂಡಿದೆ. ಇಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ನಲ್ಲಿ ನಡೆದಿರುವಂತಹ ಕಾಲೇಜು ಯುವಕರ ಪುಂಡಾಟ, ಕಾಲೇಜು ಯುವಕರ ದೊಂಬಿ, ಕಾಲೇಜು ಯುವಕರ ಬಡಿದಾಟ ಇದು ನೋಡಿ. ಹೆಂಗೆ ಹೆಂಗೆ ದೇಶ ಸೇವೆಗೋಸ್ಕರ ಪಾಕಿಸ್ತಾನದವ್ರ ಜೊತೆ ಯುದ್ಧ ಮಾಡ್ತಿದ್ದಾರೇನೋ ಅಂತ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಗಡಿ ಸಮಸ್ಯೆಗೆ ಒದ್ದಾಡ್ತಾ ಇದ್ದಾರೆ ಪಾಪ ಇವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್.